ಆದರೆ ಇವೆಲ್ಲ ನಿರೀಕ್ಷೆಗಳು ಹುಸಿಯಾಗಿದೆ, ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಗಿದೆ. ಒಂದು ಕಡೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕಳೆದ 9-10 ವರ್ಷಗಳಿಂದ ನಿರಂತರವಾಗಿ ಬಂದವಳೇ ಒಂದು ನೆನಪಿರಲಿ, ಈ ಭೂಮಿಯ ಮೇಲೆ ಈ ಜಗತ್ತಿನಲ್ಲಿರ್ತಕ್ಕಂಥ ಅನೇಕ ರಾಷ್ಟ್ರಗಳು ಯಾವುದೇ ಒಬ್ಬ ಪ್ರಧಾನಮಂತ್ರಿಗಳು ಒಂದು ಕಡೆ ನರೇಂದ್ರ ಮೋದಿಜಿಯವರು ನರೇಂದ್ರ ಮೋದಿಜಿಯವರು ಅಧಿಕಾರವನ್ನು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದ ಮೊದಲ ದಿನದಿಂದ ಇಲ್ಲಿಯವರೆಗೂ ಸಹ ಒಂದು ದಿನವೂ ಕೂಡ ವಿಶ್ರಾಂತಿಯನ್ನು ಪಡೆದೇನೆ, ಒಂದು ದಿನವೂ ಕೂಡ ರಜೆಯನ್ನು ತೆಗೆದುಕೊಳ್ಳದೇನೆ ಭಾರತ ದೇಶಕ್ಕೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು, ಭಾರತವನ್ನು ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗಬೇಕು, ಭಾರತವನ್ನು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಒಂದು ದಿನವೂ ಕೂಡ ವಿಶ್ರಾಂತಿಯನ್ನು ಪಡೆಯದೇನೆ ಇವತ್ತು ಹಗಲು ರಾತ್ರಿ ಇವತ್ತು ದೇಶದ ಅಭಿವೃದ್ಧಿಗೋಸ್ಕರ ದುಡಿತಿರ್ತಕ್ಕಂಥ ಪ್ರಧಾನಮಂತ್ರಿ ಒಂದು ಕಡೆ ಏನ್ ಮಾಡ್ತಾ ಇದ್ರೆ ಇವತ್ತು INDA ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹೇಗಾದ್ರೂ ಮಾಡಿ ನರೇಂದ್ರ ಮೋದಿಜಿಯವ್ರನ್ನ ಪ್ರಧಾನಮಂತ್ರಿ ಆಗೋದ್ರಿಂದ ತಡೀಬೇಕು. ದೇಶದ ಅಭಿವೃದ್ಧಿ ಕುಂಠಿತ ಆದರೂ ಪರವಾಗಿಲ್ಲ, ಬೆಳೆಯನ್ನ ಬೇಯಿಸ್ಕೋಬೇಕು ಅಂತೇಳಿ INDA ಮೂಲಕ ಇವತ್ತು ಹುನ್ನಾರವನ್ನ ಸಂಚನ ಹಾಕಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ. ಸ್ವಾಮಿ ನರೇಂದ್ರ ಮೋದಿಯವರ ನಾಯಕತ್ವ ಒಂದು ಕಡೆ, ರಾಹುಲ್ ಗಾಂಧಿ ನಾಯಕತ್ವ ಮತ್ತೊಂದು ಕಡೆ. ಮೊನ್ನೆ ನಾ ರಾಹುಲ್ ಗಾಂಧಿ ನನ್ನ ಹೇಳಿದ್ದಾರೆ, ಇಡೀ ದೇಶ ಕಾತರದಿಂದ ಕಾಯ್ತಾ ಇದ್ವಿ ಭಾರತ ಮತ್ತು ಆಸ್ಟ್ರೇಲಿಯಾ ಮಧ್ಯೆ ವಿಶ್ವಕಪ್ ಪಂದ್ಯಾವಳಿ. ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಒಂದು ಕ್ರೀಡಾ ಮನೋಭಾವನೆಯಿಂದ ಇಟ್ಕೊಂಡು ಅಹಮದಾಬಾದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಜಿ ಕ್ರೀಡಾಂಗಣದಲ್ಲಿ ಬಂದು ಭಾರತಕ್ಕೆ ಒಂದು ಬೆಂಬಲ ನೀಡಬೇಕು ಅಂತೇಳಿ ನರೇಂದ್ರ ಮೋದಿಜಿಯವರು ಬಂದು ಕೂತ್ರೆ ಆ ಪುಣ್ಯಾತ್ಮ ರಾಹುಲ್ ಗಾಂಧಿ ಹೇಳ್ತಾನೆ ನರೇಂದ್ರ ಮೋದಿಯವರು ಬಂದು ಕೂತಿರ್ತಕ್ಕಂಥದ್ದು ಅಪಶಕುನ ಅನ್ನೋ ಮಾತನ್ನ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಸ್ವಾಮಿ ವೇದಿಕೆ ಮೂಲಕ ರಾಹುಲ್ ಗಾಂಧಿ ಅವರು ಒಂದು ಮಾತನ್ನ ಹೇಳ್ತಾನೆ, ಸ್ವಾತಂತ್ರ್ಯ ಬಂದು 50-55 ವರ್ಷಗಳ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಇತಿಶ್ರೀ ಆಡಿರ್ತಕ್ಕಂಥ ನಾಯಕ ಯಾರಾದ್ರೆ ರಾಹುಲ್ ಗಾಂಧಿಯವರು. ನಾವು ನೋಡಿ ನಮಗೆ ನಿಮಗೆ ಗೊತ್ತಿದೆ, ನಾವೇನಾದರೂ ಒಳ್ಳೆ ಕೆಲಸ ಮಾಡಬೇಕು, ಶುಭ ಕಾರ್ಯವನ್ನು ಮಾಡಬೇಕು, ಮನೆ ಕಟ್ಟಿಸ್ಬೇಕು, ಮದುವೆ ಮಾಡಬೇಕು, ಗೃಹ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಒಳ್ಳೆ ಕಾಲ ನೋಡ್ತೇವೆ. ರಾಹುಲ್ ಕಾಲದಲ್ಲಿ ಯಾವುದೋ ಒಳ್ಳೆ ಕೆಲಸವನ್ನು ಮಾಡೋದಿಲ್ಲ. ಏನೇ ಶುಭ ಕಾರ್ಯ ಆಗಬೇಕು, ಮನೆಯಲ್ಲಿ ಮಂಗಳ ಕಾರ್ಯ ಆಗಬೇಕು ಅಂತಂದರೆ ಒಳ್ಳೆ ಸಮಯವನ್ನು ಕಾಯ್ತೇವೆ. ರಾಹುಲ್ ಕಾಲದಲ್ಲಿ ಏನೂ ಮಾಡೋದಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಹೆಸರೇನು? ರಾಹುಲ್ ಗಾಂಧಿ. ರಾಹುಲ್ ಕಾಲಕ್ಕೂ ರಾಹುಲ್ ಗಾಂಧಿಗೂ ಏನೂ ವ್ಯತ್ಯಾಸ ಇಲ್ಲ. ಯಾವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನು ತೆಗೆದುಕೊಂಡ್ರು ಆ ಕ್ಷಣದಿಂದಲೇ ಕಾಂಗ್ರೆಸ್ ಪಕ್ಷದ ರಾಹುಲ್ ಕಾಲ ಶುರುವಾಗಿರ್ತಕ್ಕಂಥದ್ದು ಇವತ್ತು ಕೂಡ ಅವ್ರಿಗೆ ಇನ್ನೂ ಕೂಡ ಅದು ಪೂರ್ಣ ಆಗಿಲ್ಲ, ಇನ್ನೂ ಕೂಡ ಮುಂದುವರಿತದೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹಾಗಾದ್ರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಇವತ್ತು ಸಂಚಲನ ರೂಪಿಸಿರ್ತಕ್ಕಂಥ INDA ಅದರ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಈ ವೇದಿಕೆ ಮೂಲಕ ಈ ತುಳುನಾಡು ಮಂಗಳೂರಿನ ಮೂಲಕ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕನಿಗೆ ಒಂದು ಮಾತನ್ನು ಹೇಳ್ತಾನೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿಯವರು ದೇಶದಲ್ಲಿ ಮತ್ತೊಮ್ಮೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದನ್ನು ತಡೆಯೋದಕ್ಕೆ ಯಾವ ದುಷ್ಟ ಶಕ್ತಿಗಳಿಂದನೂ ಕೂಡ ಸಾಧ್ಯ ಇಲ್ಲ.